ಸಸಿಕಾಂತ್ ಸೆಂಥಿಲ್ ರಾಜೀನಾಮೆಗೆ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರಾಜೀನಾಮೆಯನ್ನ ನೀಡುತ್ತಿದ್ದಾರೆ. ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಇಂತಹ ಪ್ರಕರಣ ನಡೆದಿತ್ತು. ಮಂಗಳೂರಿನಂತ ಪ್ರಜ್ಞಾವಂತ ಜಿಲ್ಲೆಯಲ್ಲೂ ಕೂಡ ಆಗ್ತಿರೋದು ಬೇಸರದ ಸಂಗತಿ. ಎಲ್ಲಾ ಕಚೇರಿಯಲ್ಲೂ ಕೂಡ ಕೇಂದ್ರ ಸರ್ಕಾರ ಮೂಗು ತೂರಿಸುತ್ತಿದೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಇದಕ್ಕೆ ಕೇಂದ್ರವೇ ನೇರ ಹೊಣೆ. ಈ ಹಿಂದೆ ರಾಜಕಾರಣಿಗಳು ಮಾತ್ರ ಮಾತಾಡುತ್ತಿದ್ರು, ಈಗ ಅಧಿಕಾರಿಗಳು ಕೂಡ ಮಾತನಾಡಲು ಶುರು ಮಾಡಿದ್ದಾರೆ. ಇಡೀ ದೇಶದಲ್ಲಿ ಜನ ಕೇಂದ್ರ ಸರ್ಕಾರದ ನಡವಳಿಕೆ ಬಗ್ಗೆ ಬೇಸತ್ತು ರಾಜೀನಾಮೆ ಸರ್ಕಾರಿ ನೌಕರಿಗಳು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ IAS ಆಫೀಸರ್ ಇವರು ಎರಡನೇದವರು, ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ IAS ಆಫೀಸರ್ ಅವರು ಕೊಟ್ಟರು. ಈಗ ಮಂಗಳೂರು ಅಂತ ಎಲ್ಲಿ ನಮ್ಮಲ್ಲಿ ಲಿಟ್ರಸಿ ಪರ್ಸೆಂಟೇಜ್ ಹೆಚ್ಚಿಗಿದೆ ಮತ್ತು ಸಾಕಷ್ಟು ಜನ ಅಲ್ಲಿ ಕಲಿತಂಥವರು, ಬುದ್ಧಿಜೀವಿ ಮತ್ತು ಎಂಟರ್ಪ್ರೈನರ್ಸ್ ಅಲ್ಲಿದೆ, ಅಂಥ ಜಾಗದಲ್ಲಿ ಕೂಡ ಈ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಸಂವಿಧಾನ ಪ್ರಕಾರ ಕೆಲಸಗಳು ನಡೀತಾ ಇಲ್ಲ, ಅದಕ್ಕೆ ಬೇಸತ್ತು ಯಾಕಂದ್ರೆ IAS ಆಫೀಸರ್ಸ್ದು ನೇರವಾಗಿ ಸಂಬಂಧ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ಅದಕ್ಕಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ನೀವು ದಿನ ಪತ್ರಿಕೆಯಲ್ಲೂ ಕೂಡ